ಕ್ಲಸ್ಟರ್ಗಳಲ್ಲಿ ಸೋಂಕು ಹೆಚ್ಚಾಗ್ತಾ ಇದೆ. ತಜ್ಞರ ಸಲಹೆಯನ್ನ ಪರಿಶೀಲನೆಯನ್ನ ಮಾಡಿ ಶೇಕಡ 50%ರಷ್ಟು ನಿರ್ಬಂಧವನ್ನು ಹೇರುವಂತ ಕೆಲಸಕ್ಕೆ ಮುಂದಾಗ್ತೀವಿ, ಅದರ ಬಗ್ಗೆ ಯೋಚನೆಯನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಮಾಲು ಮತ್ತು ಥಿಯೇಟರ್ಗಳಲ್ಲಿ 50% ಮಾಡಬೇಕಂತ ಸಾಕಷ್ಟು ಸಲಹೆಗಳು ಬರ್ತಾ ಇದೆ, ಆ ಬಗ್ಗೆ ಏನಾದ್ರು ಚರ್ಚೆ ಆಗ್ತಾ ಇದೆ? ಎಲ್ಲ ಸಲಹೆಗಳನ್ನ ಎಕ್ಸ್ಪರ್ಟ್ ಕಮಿಟಿ ಮುಂದೆ ಇಟ್ಟು ಬರುವಂತ ದಿನಗಳಲ್ಲಿ ಒಮಿಕ್ರಾನ್ ಮತ್ತು ಇತರ ಡೆಲ್ಟಾ ಯಾವ ರೀತಿ ಆಗ್ತಾ ಇದೆ, ಈಗೆಲ್ಲ ಕ್ಲಸ್ಟರ್ ಅಲ್ಲಿ ಆಗ್ತಾ ಇದೆ, ಅದನ್ನೆಲ್ಲವನ್ನು ಕೂಡ ಗಮನಿಸಿ ಎಕ್ಸ್ಪರ್ಟ್ಸ್ ಅವರ ಒಂದು ಒಪಿನಿಯನ್ ಪಡ್ಕೊಂಡು ಮುಂದೆ ಸೂಕ್ತವಾದ ನಿರ್ಧಾರವನ್ನು ಮಾಡಲಾಗುತ್ತೆ. ಅವ್ರದ್ದು ಎಲ್ಲ ಪ್ರೈಮರಿ ಸೆಕೆಂಡ್ರಿ ಕಾಂಟ್ಯಾಕ್ಟ್ ಟ್ರೇಸ್ ಆಗಿದೆ. ಅವರೆಲ್ಲರೂ ಕೂಡ ಯಾರು ಕೂಡ ಮೇಜರ್ ಏನು ಸಿಂಪ್ಟಮೆಟಿಕ್ ಪ್ರಾಬ್ಲಮ್ಸ್ ಇಲ್ಲ, ಅದು ಬರಬೇಕು. ಸೊ ಒಮಿಕ್ರಾನ್ ಮಧ್ಯೆ ಕೊರೋನಾ ಸೋಂಕು ಹೆಚ್ಚಳವಾಗ್ತಾ ಇದೆ, ಡೆಲ್ಟಾ ಮತ್ತು ಒಮಿಕ್ರಾನ್ ಇವೇನೇನಿದೆ, ತಜ್ಞರು ಏನೇನು ಸಲಹೆ ಕೊಡ್ತಾರೆ ಅವುಗಳನ್ನು ನಾವು ಪಾಲನೆ ಮಾಡ್ತೀವಿ, ಅದರ ಬಗ್ಗೆ ಯೋಚನೆಯನ್ನು ಮಾಡ್ತೀವಿ ಅಂತ. ಶೇಕಡ 50%ರಷ್ಟು ನಿರ್ಬಂಧದ ಬಗ್ಗೆಯೂ ಕೂಡ ತಜ್ಞರು ಕೊಟ್ಟರೆ ಆ ಸಲಹೆಯನ್ನು ಕೂಡ ಸ್ವೀಕಾರ ಮಾಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ತಜ್ಞರ ಸಲಹೆಗಳನ್ನು ಕೂಡ ಪರಿಶೀಲನೆಯನ್ನು ಮಾಡುವಂಥ ಯೋಚನೆಯಲ್ಲಿ ಈಗ ಸರ್ಕಾರ ಬಂದಿದೆ. ಕ್ಲಸ್ಟರ್ ಭಾಗಗಳಲ್ಲಿ ಸರ್ಕಾರ ಯಾಕೆ ಸ್ವಲ್ಪ ಸುಮ್ಮನೆ ಇದೆ ಅಂತಂದರೆ, ಕ್ಲಸ್ಟರ್ ಭಾಗಗಳಲ್ಲಿ ಮಾತ್ರ ಹೆಚ್ಚಾಗ್ತಾ ಇದೆ ಅಂದರೆ ಒಂದು ಸೀಮಿತವಾಗಿರುವಂಥ ಪ್ರದೇಶದಲ್ಲಿ ಮಾತ್ರ, ಓವರ್ಆಲ್ ಆಗಿ ಕಮ್ಯುನಿಟಿ ಸ್ಪ್ರೆಡ್ ಆಗಿಲ್ಲ, ಸಮುದಾಯ ಮಟ್ಟದಲ್ಲಿ ಅದು ಹಬ್ಬಿಲ್ಲ, ಅಲ್ಲಲ್ಲಲ್ಲಿ ಮಾತ್ರ ಹಬ್ಬುತ್ತಾ ಇದೆ. ಸೊ ಹಾಗಾಗಿ ಅದನ್ನು ಕಟ್ಟಿಹಾಕುವಂಥ ಕೆಲಸವನ್ನು, ಅಲ್ಲಿ ಹೆಚ್ಚಿನ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಸರ್ಕಾರ ಹೇಳ್ತಾ ಇದೆ. ಅದಕ್ಕೆ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ.